ಮಲ್ಲೇಶ್ವರಂನಲ್ಲಿ ಅಶ್ವಥ್ ನಾರಾಯಣಗೆ ಪೈಪೋಟಿ ಯಾರು ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರ ಮಾಜಿ ಮೇಯರ್ ಸೊಸೆ ರಶ್ಮಿ ರವಿಕಿರಣ್ ವರ್ಸಸ್ ಅಶ್ವತ್ ನಾರಾಯಣ ಫೈಟ್ ಫಿಕ್ಸ್ ಆಯ್ತಾ ವೀಕ್ಷಕರ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ ಸೊ ಅಶ್ವತ್ ನಾರಾಯಣ ಅವರು ತಮ್ಮ ಭದ್ರಕೋಟೆಯಾಗಿ ಆ ಒಂದು ಕ್ಷೇತ್ರವನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಯಾರೇ ಬಂದ್ರು ಕೂಡ ನಾನು ಗೆದ್ದೆ ಗೆಲ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವರಿಗೆ ಇದ್ದಂತೆ ಇದೆ ಆ ಕಾನ್ಫಿಡೆನ್ಸ್ ಕೂಡ ಇರೋದ್ ಕಾರಣ ಯಾಕಪ್ಪ ಅಂದ್ರೆ ದಿನ ಬೆಳಗ್ಗೆ ದಿನ ಸಂಜೆ ಆದ್ರೆ ಅವರು ಕ್ಷೇತ್ರದಲ್ಲಿ ಎಷ್ಟೊತ್ತಿರ್ತಾರೋ ಅಷ್ಟೊತ್ತು ಕೂಡ ಜನರ ಜೊತೆ ಎಲ್ಲೋ ಒಂದು ಗಲ್ಲಿಯಲ್ಲಿ ಒಂದು ಬೀದಿಯಲ್ಲಿ ಮಾತಾಡ್ಕೊಂಡು ಟೀ ಕೂಡ್ಕೊಂಡು ಇರ್ತಾರೆ ಸೊ ಮಂತ್ರಿ ಆದರೂ ಕೂಡ ಡಿ ಸಿ ಎಮ್ ಆದರೂ ಕೂಡ ಮಲ್ಲೇಶ್ವರಂ ಜನತೆಗೆ ಸಿಗ್ತಾರೆ ಅನ್ನೋ ಒಂದು ಅಭಿಪ್ರಾಯ ಇತ್ತು ಹೀಗಾಗಿನೇ ಅಶ್ವತ್ ನಾರಾಯಣ ಅವರು ಸ ಪದೇ ಪದೇ ಅಲ್ಲಿ ಯಾವ ಅಡ್ಡಿ ಆತಂಕ ಇಲ್ಲದೆ ಗೆದ್ಕೊಂಡು ಬರ್ತಾ ಇದ್ರು ಈಗ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಅಶ್ವತ್ಥ ನಾರಾಯಣ ಅವರ ಗೆಲ್ಲುವ ಕುದುರೆಯನ್ನು ಕಟ್ಟಿ ಹಾಕೋದಕ್ಕೆ ಡಿ ಕೆ ಶಿವಕುಮಾರ್ ಅಂಡ್ ಬ್ರದರ್ಸ್ ಬೇರೆ ಬೇರೆ ರೀತಿಯ ಪ್ಲಾನ್ಸನ್ನು ಮಾಡ್ತಾ ಇದ್ದಾರೆ ಹಿಂದೆ ಬಿ ಕೆ ಹರಿಪ್ರಸಾದ್ ಅಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಅವರು ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರಂತೆ ಅನ್ನೋ ಒಂದು ಚರ್ಚೆ ಇತ್ತು ಈಗಲೂ ಕೂಡ ಅವರ ಹೆಸರು ಚಾಲ್ತಿಯಲ್ಲಿದೆ ಸಾಕಷ್ಟು ಸರ್ವೆಯನ್ನು ಕೂಡ ಮಾಡಿಸಿದ್ರು ಬಿ ಕೆ ಹರಿಪ್ರಸಾದ್ ಮತ್ತು ಟೀಮ್ ಅವರ ಹೆಸರು ಕೂಡ ಚಾಲ್ತಿಯಲ್ಲಿತ್ತು ಜೊತೆಗೆ ಎಸ್ ಮಾಜಿ ಮಂತ್ರಿ ಸೀತಾರಾಮ್ ಅವರ ಹೆಸರು ಕೂಡ ಚಾಲ್ತಿಯಲ್ಲಿತ್ತು ಅವ್ರ ಮಗ ರಕ್ಷಾರಾಮಯ್ಯ ಸ್ಪರ್ಧೆ ಮಾಡ್ತಾರಂತೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇತ್ತು ಬಟ್ ರಕ್ಷಾರಾಮಯ್ಯ ಕಣದಲ್ಲಿದ್ದರೂ ಕೂಡ ಅವರು ಚಿಕ್ಕಬಳ್ಳಾಪುರದಲ್ಲಿ ಕಣಕ್ಕೆ ಹೋಗ್ತಾರಂತೆ ಅಲ್ಲಿ ನಿಲ್ತಾರಂತೆ ಇಲ್ಲಿ ನಿಲ್ತಾರಂತೆ ಬರೀ ಹೆಸ್ರು ಮಾತ್ರ ಬಟ್ ಅರ್ಜಿನೇ ಹಾಕಿಲ್ಲ ಬಹುಶಃ ಅವ್ರಿಗೆ ಇಂಟ್ರೆಸ್ಟ್ ಇದ್ದಂತೆ ಕಾಣಿಸ್ತಾ ಇಲ್ಲ ಅದು ಬಿಡಿ ಈಗ ಹೊಸ ಹೆಸರು ಮಲ್ಲೇಶ್ವರಂನಲ್ಲಿ ಅಶ್ವತ್ಥ ನಾರಾಯಣ ಅವರ ವಿರುದ್ಧ ಒಬ್ರು ಮಹಿಳೆಯೊಬ್ಬರು ನಿಲ್ಲೋದಕ್ಕೆ ತಯಾರಿಯನ್ನು ಮಾಡ್ಕೊತಾ ಇದ್ದಾರಂತೆ ಎಸ್ ಅವ್ರ ಹೆಸರು ರಶ್ಮಿ ರವಿಕಿರಣ್ ಯಾರಪ್ಪ ಇದು ರಶ್ಮಿ ರವಿಕಿರಣ್ ಹೊಸದಾಗಿ ಕೇಳಿಸ್ತಾ ಇದೆ ಹೆಸರು ಅಂತ ನಿಮ್ಗೆ ಅನ್ನಿಸ್ಬಹುದು ರಾಜಕಾರಣಕ್ಕೆ ಅವರ ಹೆಸರು ಹೊಸದೇ ಇರ್ಬೋದು ಆದರೆ ಅವರ ಕುಟುಂಬದ ಹಿನ್ನೆಲೆ ರಾಜಕಾರಣದಲ್ಲೇ ಇದೆ ಎಸ್ ಎರಡು ಸಾವಿರದ ಎರಡು ಮತ್ತು ಎರಡು ಸಾವಿರದ ಮೂರು ಬೆಂಗಳೂರಿನ ಮೇಯರ್ ಆಗಿದ್ದಂಥವರು ನಾಗರಾಜ್ ಅಂತ ಸಿ ಎಂ ನಾಗರಾಜು ಅಂತ ಸೊ ಅವರ ಸೊಸೆ ಇವರು ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ ಕಾಲೇಜಸ್ ಏನಿದೆ ಗ್ರೂಪ್ಸ್ ಇದೆ ಬೆಂಗಳೂರು ಸೇರಿದಂತೆ ಕೆಲವು ಕಡೆ ಇವರ ಕಾಲೇಜಸ್ ಇದೆ ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಟೆಕ್ನಾಲಜಿ ಅಂತ ಸೊ ಸಾಕಷ್ಟು ಕಾಲೇಜಸ್ ಇದ್ದಕ್ಕಂಥ ಸಂಸ್ಥೆಯ ವಿದ್ಯಾಸಂಸ್ಥೆಯ ಚೇರ್ಮನ್ ಇವರು ರಶ್ಮಿ ರವಿ ಕಿರಣ್ ಸೊ ಇವರು ಈಗ ಅಶ್ವಥ್ ನಾರಾಯಣ ವಿರುದ್ಧ ಸ್ಪರ್ಧೆ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಅನ್ನೋ ಒಂದು ಚರ್ಚೆ ಬರ್ತಾ ಇದೆ ಈಗಾಗಲೇ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಿಂದ ರಶ್ಮಿ ಅವರು ಒಂದು ಟೀಮನ್ನು ಕಳಿಸಿ ಸರ್ವೆ ಕೂಡ ಮಾಡಿಸಿದ್ದಾರೆ ಹೇಗಿದೆ ರಿಪೋರ್ಟು ಏನು ತಂತ್ರ ಮಾಡಿದ್ರೆ ಅಲ್ಲಿ ಚುನಾವಣೆ ನಿಂತ್ಕೊಂಡು ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರವಾಗಿ ಸರ್ವೆ ಕೂಡ ಮಾಡಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಒಂದು ರೀತಿ ಪ್ರತಿಷ್ಠೆಯಾಗಿ ಸ್ವೀಕರಿಸಿದರೆ ಮಲ್ಲೇಶ್ವರಂ ಕ್ಷೇತ್ರವನ್ನು ಹೇಗಾದರೂ ಮಾಡಿಸಿ ಅಶ್ವತ್ಥನಾರಾಯಣ ನಾರಾಯಣ ಅನ್ನೋ ಒಂದು ಗೆಲ್ಲುವ ಕುದುರೆಯನ್ನು ಕುದುರೆಗೆ ಕಡಿವಾಣ ಆಗಬೇಕು ಅನ್ನೋ ಒಂದು ಕಾರಣಕ್ಕಾಗಿ ರಶ್ಮಿ ಅನ್ನೋ ಮಹಿಳೆಯನ್ನು ಅಲ್ಲಿ ನಿಲ್ಲಿಸೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಸೊ ರಶ್ಮಿ ರವಿಕಿರಣ್ ವರ್ಸಸ್ ಅಶ್ವತ್ ನಾರಾಯಣ ಸೊ ಯಾರು ಗೆಲ್ತಾರೆ ಯಾರ ಶಕ್ತಿ ಎಷ್ಟು ಯಾಕೆ ಡಿ ಕೆ ಶಿವಕುಮಾರ್ ಅವರು ಮಲ್ಲೇಶ್ವರಂ ಮೇಲೆ ಕಣ್ಣು ಹಾಕಿದ್ದಾರೆ ಅಂದರೆ ಯಾರಪ್ಪ ಗಂಡಸೋ ಅನ್ನೋ ಒಂದು ಸವಾಲು ಹಾಕಿದ್ರಲ್ಲ ಅಶ್ವತ್ ನಾರಾಯಣ ಸೊ ಅದೇ ವಿಚಾರವಾಗಿ ಒಂದು ರೀತಿ ಪ್ರತಿಷ್ಠೆಯ ವಿಚಾರವಾಗಿ ಜಿದ್ದಾಜಿದ್ದಿಗೆ ಬಿದ್ದಂತೆ ತೆಗೆದುಕೊಂಡಂತಹ ಡಿ ಕೆ ಬ್ರದರ್ಸ್ ಈಗ ಮಲ್ಲೇಶ್ವರಂ ಮೇಲೆ ಕಣ್ಣು ಹಾಕಿದ್ದಾರೆ ತಮ್ಮ ವಿರುದ್ಧ ಯಾರೆಲ್ಲ ನಿಂತು ಆರ್ಭಡಿಸಿದ್ರು ಎಲ್ಲರನ್ನು ಕೂಡ ಸೋಲಿಸಬೇಕು ಅಂತ ಡಿ ಕೆ ಶಿವಕುಮಾರ್ ಮತ್ತು ಬ್ರದರ್ಸ್ ಎಲ್ಲ ಕಡೆ ಟೀಮ್ಗಳನ್ನು ಬಿಟ್ಟು ಈ ರೀತಿಯ ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಅದರ ಒಂದು ಭಾಗವಾಗಿ ಮಲ್ಲೇಶ್ವರಂಗೆ ರಶ್ಮಿ ರವಿಕಿರಣ್ ಅಭ್ಯರ್ಥಿ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ನೋಡೋಣ ಕುಟುಂಬದ ಹಿನ್ನೆಲೆ ಕೂಡ ಇದೆ ಮಾಜಿ ಮೇಯರ್ ಅವರ ಮಾವ ರಶ್ಮಿ ರವಿ ಕಿರಣ್ ಕಮಾಲ್ ಮಾಡ್ತಾರ ಅಶ್ವತ್ ನಾರಾಯಣ ವಿರುದ್ಧ ಸ್ಪರ್ಧಿಸಿ ಗೆಲ್ಲುವಂಥ ಶಕ್ತಿ ತಾಕತ್ತು ಡಿ ಕೆ ಶಿವಕುಮಾರ್ ಅಂಡ್ ಬ್ರದರ್ಸ್ ಇವರಿಗೆ ಕೊಡ್ತಾರ ಮತದಾರ ಏನಂತಾರೆ ಎಸ್ ನಿಮ್ಮ ಪ್ರಕಾರ ಮಲ್ಲೇಶ್ವರಂನಲ್ಲಿ ಯಾರ ಬಲ ಹೇಗೆ ರಶ್ಮಿ ರವಿಕರಣ್ ಬಂದರೆ ಕಾಂಗ್ರೆಸ್ನಿಂದ ಗೆಲ್ಲಬಹುದಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು